ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಊರಿನ ಜನ ಏನಂತಾರೆ? ಬಾಲ್ಯದಿಂದ ಸಿದ್ದರಾಮಯ್ಯರನ್ನ ನೋಡಿರುವಂತಹ ಜನ, ಅವರ ಊರಿನ ಜನರ ಅಭಿಪ್ರಾಯ ಏನು ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಕೆಲವೇ ನಿಮಿಷಗಳ ಮುಂಚೆ ಅವರ ಸಹೋದರ ಮಾತಾಡೋದು ನೋಡ್ತಾ ಇದ್ರಿ, ಅವರನ್ನ ಅವರೇ ಮಾತಾಡಿಸಿದ್ದು ನಮ್ಮ ಪ್ರತಿನಿಧಿ ನಂದೀಶ್. ಈಗ ಅದೇ ಊರಿಂದ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಅವರ ಸಹೋದರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ತಾ ಇದ್ರಿ, ಬಟ್ ಊರಿನ ಜನ ಏನಂತಾರೆ? ಸಿದ್ದರಾಮಯ್ಯನವರು ಅವರ ಊರಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋರು, ಈಗ ಅವ್ರ ಮೇಲೆ ಇಂಥದ್ದೊಂದು ಆರೋಪ ಬಂದಿರೋದ್ರ ಬಗ್ಗೆ. ಸಿಎಂ ಸಿದ್ದರಾಮಯ್ಯವರಿಗೆ ಮೂಡ ಕಂಟಕ ಎದುರಾಗಿದೆ. ಎಫ್ಐಆರ್ ಕೂಡ ದಾಖಲಾಗಿದ್ದು, ತನಿಖೆ ಕೂಡ ಆರಂಭ ಆಗಿದೆ. ಇದರ ನಡುವೆ ಇದೀಗ ಸಿಎಂ ಪತ್ನಿ ಪಾರ್ವತಿ ಅವರು ಸೈಟ್ ಅನ್ನ ಮೂಡಾಗೆ ವಾಪಸ್ ನೀಡುವುದಾಗಿ ಪತ್ರವನ್ನು ಕೂಡ ಬರೆದಿರುವಂತದ್ದು. ನಮ್ಮ ಜೊತೆ ಸಿದ್ದರಾಮನ ಉಂಡಿ ಗ್ರಾಮಸ್ಥರು, ಅಂದ್ರೆ ಸಿದ್ದರಾಮಯ್ಯನವರ ಹುಟ್ಟೂರು ಗ್ರಾಮಸ್ಥರು ಕೂಡ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಇವೆಲ್ಲ ಬೆಳವಣಿಗೆ ನೋಡ್ತಾ ಇದ್ದೀರಿ, ಒಂದ್ ಕಡೆ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ವಿರೋಧ ಪಕ್ಷಗಳು, ಇತ್ತ ಸಿಎಂ ಪತ್ನಿಯವರು ಕೂಡ ಮೂಡಾಗೆ ವಾಪಸ್ ಸೈಟ್ ಅನ್ನ ಕೂಡ ಕೊಡ್ತೀನಿ ಅಂತ ಮೂಲಕ ಪತ್ರವನ್ನು ಬರೆದಿದ್ದಾರೆ. ಏನ್ ಹೇಳ್ತೀರಿ ಸರ್ ಎಲ್ಲ ಬೆಳವಣಿಗೆ ನೋಡಿದ್ರೆ? ಸಿದ್ದರಾಮಯ್ಯ ಸಾಹೇಬ್ರನ್ನ ರಾಜೀನಾಮೆ ಕೇಳ್ತಾ ಇರ್ತಕ್ಕಂಥದ್ದೇ ಇವರು ವಿರೋಧ ಪಕ್ಷಗಳು ಹಾಸ್ಯಾಸ್ಪದ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಪಾರ್ವತಮ್ಮನವರು ನೈತಿಕತೆಯನ್ನು ಪ್ರದರ್ಶನ ಮಾಡಿ ಸೈಟನ್ನು ವಾಪಸ್ ಬರೆದಿದ್ದಾರೆ. ಅದನ್ನು ನಾವು ಸ್ವಾಗತವನ್ನು ಕೂಡ ಕೋರ್ತೇವೆ, ಮತ್ತು ಅವ್ರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇವೆ. ಈ ವಿರೋಧ ಪಕ್ಷದವ್ರಿಗೆ ಯಾವ ನೈತಿಕತೆ ಆಧಾರದ ಮೇಲೆ ರಾಜೀನಾಮೆ ಕೇಳ್ತಾರೆ ಅವರು? ಇವತ್ತು ಗೋಧ್ರಾ ಹತ್ಯಾಕಾಂಡದಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಎಫ್ ಐ ಆರ್ ಆಗಿತ್ತು, ರಾಜೀನಾಮೆ ಕೊಟ್ಟಿದ್ದಾರಾ? ನಿನ್ನೆ ಎಲೆಕ್ಟ್ರಿಕಲ್ ಬಾಂಡ್ ವಿಚಾರದಲ್ಲಿ ಕೋರ್ಟ್ ತನಿಖೆ ಮಾಡಿ ಎಫ್ ಐ ಆರ್ ಮಾಡಿ ಅಂತ ಹೇಳಿದೆ, 5 ಜನ ಮೇಲೆ ಎಫ್ ಐ ಆರ್ ಆಗಿದೆ, ರಾಜೀನಾಮೆ ಕೊಟ್ಟಿದ್ದಾರ? ಕುಮಾರಸ್ವಾಮಿ ಅವ್ರ ಮೇಲೆ ತನಿಖೆ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ರಾಜೀನಾಮೆ ಕೊಟ್ಟಿದ್ದಾರ? ಸಾಯಿ ಮಿನರಲ್ಸಲ್ಲಿ ನಿನ್ನೆ ಮುನಿರತ್ನ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ, ರಾಜೀನಾಮೆ ಕೊಟ್ಟಿದ್ದಾರ? ಯಾವ ನೈತಿಕತೆ ಇಟ್ಕೊಂಡು ರಾಜೀನಾಮೆ ಕೇಳ್ತಾರೆ ಅವರು? ರಾಜೀನಾಮೆ ಕೇಳ್ತಾ ಇರ್ತಕ್ಕಂಥದ್ದೇ ದೊಡ್ಡೊಂದು ಷಡ್ಯಂತ್ರ ಹುನ್ನಾರ. ಯಾರು ಈ ನಾಡಿನಲ್ಲಿ ಇಂದಿನಿಂದನೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ, ಬಡವ್ರ ಬಗ್ಗೆ, ದೀನದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ರೈತರ ಪರವಾದ ನಿರ್ಧಾರಗಳನ್ನು ತಗೊಳ್ತಾರೆ, ಅವ್ರಗಳನ್ನ ಹತ್ತಿಕ್ತಕ್ಕಂಥ ಕೆಲಸವನ್ನು ಮನುವಾದಿಗಳು, ಕೋಮುವಾದಿಗಳು ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಅದೇ ಒಂದು ಷಡ್ಯಂತ್ರವನ್ನು ಸಿದ್ದರಾಮಯ್ಯನವ್ರ ಮೇಲೆ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು. ಸರ್, ನೀವೇನು ಹೇಳ್ತೀರಾ ಸರ್ ಈ ಒಂದು ಘಟನೆ ಬಗ್ಗೆ? ಒಂದು ಕಡೆ ಸಿದ್ದರಾಮಯ್ಯನವ್ರ ಪತ್ನಿ ಎಲ್ಲೂ ಕೂಡ ಕಾಣಿಸ್ಕೊಂಡವರಲ್ಲ, ಆದರೆ ಎಲ್ಲ ಒಂದು ಕಡೆ ಮೂಡ ಸೈಟೇ ಇವ್ರಿಗೆ ಸಿದ್ದರಾಮಯ್ಯನವ್ರ ಒಂದು ರೀತಿ ಕಂಟಕ ಆಯ್ತಾ ಅಂತ. ಯಾಕೆ ಪತ್ನಿಯವರ ಏನು ಅವರ ತವರು ಮನೆಯಿಂದ ಬಂದಂಥದ್ದು, ಏನು ಹೇಳ್ತೀರಾ ಅಂತ? ಸರ್, ಇದು ಮೂಡ ಅದು ಈ ಥರ ಆಗುತ್ತೆ ಅಂತ ಅಮ್ಮವ್ರಿಗೂ ಗೊತ್ತಿಲ್ಲ. ಅವರ ತಮ್ಮವರು ಗಿಫ್ಟೆಡ್ ಆಗಿ ಕೊಟ್ಟಿದ್ದಕ್ಕೆ ಅವರು ಆಕ್ರಮಿಸ್ಕೊಂಡಿದ್ದಕ್ಕೆ ಅವ್ರು ಪರಿಹಾರವಾಗಿ ತಗೊಂಡಿರೋದು. ಇದನ್ನೇ ಇವರು ಅಸ್ತ್ರ ಮಾಡ್ಕೊಂಡು ವಿರೋಧ ಪಕ್ಷಗಳು ಷಡ್ಯಂತ್ರ ಮಾಡಿಕೊಂಡು ಈ ಥರ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಅಮ್ಮವರು ತುಂಬ 40 ವರ್ಷದ ಸುದೀರ್ಘ ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅಂತ ರಾಜಕೀಯ ಮಾಡ್ಕೊ ಬಂದಿರೋಂಥ ಸಾಹೇಬ್ರಿಗೆ 14 ಸೈಟ್ ಏನಲ್ಲ ಮಾಡಬೇಕು ಅಂದಿದ್ರೆ ಇಡೀ ಕರ್ನಾಟಕದಲ್ಲಿ ಬೌಂಡ್ರಿ ಹಾಕ ಬಂದ್ಬಿಡ್ಬೋದಾಗಿತ್ತು. ಎಲ್ಲೆಲ್ಲಿ ಬೇಕೋ ಅಲ್ಲಿ ಟವಲ್ ಇಟ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಇಷ್ಟು ನಂದೆ ಅಂತ ಅಂಥ ಸುದೀರ್ಘ ಆಳ್ವಿಕೆ ಮಾಡಿದ್ವಿ. 5 ವರ್ಷ ಮುಖ್ಯಮಂತ್ರಿ ಆಗಿ 2ನೇ ಟರ್ಮು ಸಿ ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ 14 ಸೈಟು ಅವಶ್ಯಕತೆ ಇಲ್ಲ. ಸರ್, ಈ ಎಲ್ಲ ಘಟನೆಗಳು ಒಂದು ಕಡೆ ಎಫ್ ಐ ಆರ್ ಆಗಿದೆ, ಇವೆಲ್ಲ ನೋಡಿದ್ರೆ ಗ್ರಾಮಸ್ಥರಿಗೆ ಏನು ನೋವಾಗ್ತಾ ಇದೆಯಾ ಸರ್ ಈ ಒಂದು ವಿಚಾರ? ಯಾಕೆಂದರೆ 2ನೇ ಬಾರಿ ಸಿ ಎಂ ಆದಂಥವ್ರು ಸಿದ್ದರಾಮಯ್ಯನವರು, ಅದು ಹಳ್ಳಿಗಾಡಿನಿಂದ ರೈತಾಪಿ ವರ್ಗದ ಬಂದಂಥವ್ರು. ಸರ್, ಅವರು ವಿರೋಧ ಪಕ್ಷದವರು ಇದನ್ನು ರಾಜಕೀಯಕರಣಗೊಳಿಸಿ ಈ ದಿನ ಒಂದೊಂದು ಹೊಸ ಹೊಸ ಸುದ್ದಿ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದವ್ರಿಗೆ ಕಷ್ಟಗಳು ಗೊತ್ತು. ಇದನ್ನು ಕೂಡ ಇದೊಂದು ದುಃಖದ ಸಂಗತಿ, ರಾಜಕೀಯಕರಣಗೊಳಿಸ್ತಾರೋ ವಿಷಯನ. ಮತ್ತು ಸಿದ್ದರಾಮಯ್ಯ ಅವರು ಇಡೀ ದೇಶದಲ್ಲಿ BJPಗೆ ಪ್ರಬಲವಾಗಿ ವಿರೋಧಿಸ್ಕೊಂಡು ಬಂದವರೇ. BJP ನೀತಿಗಳು ಮತ್ತು ಅವರ ಆಡಳಿತದಲ್ಲಿ ವೈಫಲ್ಯಗಳು ಮತ್ತು ಅವರು ಚುನಾವಣೆ ಎಲೆಕ್ಟ್ರಲ್ ಬಾಂಡ್ಗಳ ವಿಚಾರವಾಗಿ ಹೇಳಿದ್ರಲ್ಲ, ಈಗ ಅವ್ರ ಮೇಲೂ ನಿರ್ಮಲಾ ಸೀತಾರಾಮನ್, ವಿಜೇಂದ್ರ, JP ನಡ್ಡಾ ಇವ್ರ ಮೇಲೂ ಎಫ್ ಐ ಆರ್ಗೆ ತಿಲಕ್ ನಗರ ಪೊಲೀಸವ್ರಿಗೆ ಆರ್ಡ್ರೆಸ್ ಮಾಡಿತ್ತು ಸಿಟಿ ಕೋರ್ಟು. ಅದು ಸ್ಟೇಟ್ ತಗೊಂಡು ಬಂದವರೆ. ಅವ್ರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ. ಇದು ಸಿದ್ದರಾಮಯ್ಯನವರು ಶೋಷಿತರು, ಹಿಂದುಳಿದವರು, ಬಡವರು ಪರವಾಗಿ ಕೆಲಸ ಮಾಡೋರೆ. ಅದರಲ್ಲೂ ಕೂಡ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಯಾರು ತಳ ಸಮುದಾಯ ಶ್ರಮಿಕ ವರ್ಗದವ್ರ ಪರವಾಗಿ ಇವರು ಕಾಂಗ್ರೆಸ್ಸು ಆಡಳಿತ ಕೊಡ್ತಾ ಇದೆ, ಅವ್ರಿಗೆ ಸಹಾಯ ನೀಡ್ತಾ ಇದೆ, ಅದನ್ನು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮುಂದೆ ನಾವು ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ನಾವು ಒತ್ತಿಕ್ಕಿದ್ರೆ ಕರ್ನಾಟಕದಲ್ಲಿ ಇದು ದಕ್ಷಿಣ ಭಾರತದಲ್ಲಿ ಪ್ರಬಲವಾಗಿ ನಾವು ಹೊರಹೊಂಬೋದು ಅನ್ನೋ ಉದ್ದೇಶದಿಂದ ರಾಜಕೀಯಕರಣಗೊಳಿಸ್ತವ್ರೆ. ಸರ್, ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಸರ್ ಲೋಕಾಯುಕ್ತ, ಮತ್ತೊಂದು ಕಡೆ EDಯಲ್ಲೂ ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ದಾಖಲಾಗಿದೆ. ಈ ಏನಾದರೂ ಅವ್ರಿಗೆ ಸಮಸ್ಯೆ ಆಗುತ್ತೆ ಸರ್ ಇವೆಲ್ಲ ನೋಡೋದಾದ್ರೆ ನೀವು? ಖಂಡಿತ ಸಮಸ್ಯೆ ಆಗಲ್ಲ ಸಾಹೇಬ್ರೆ. ಮುಖ್ಯಮಂತ್ರಿಗಳು 1980 ಹೊಡೆದು ಇದುವರೆಗೂ 24 44 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.